ಕರಡಿ ನಾಯಿ ಹಾವು ಆ ಥರ ಜಾಸ್ತಿ ಕಾಡುಗಳು ಜಾಸ್ತಿ ಇರ್ತವೆ, ಅದ್ರ ಭಯ ನಿಮ್ಗಿರ್ಲಿಲ್ವಾ? ಅವಕ್ಕೆ ನಾವೇನು ಹೆದರ್ತಾನೆ ಇರಲ್ಲ ಬಿಡಿ, ನಾವು ಅಷ್ಟು ಧೈರ್ಯವಾಗಿದ್ದೋ, ನಾವು ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಅಷ್ಟೇ ಧೈರ್ಯವಾಗಿದ್ದೋ. ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸುಸ್ವಾಗತ. ಏನಪ್ಪ ಬೆಟ್ಟ ತೋರಿಸ್ತಾವ್ರಿ ಅಂತ ಹೇಳ್ಕೊಬಿಡಿ. ಈ ಬೆಟ್ಟ ಹೇಳಕ್ಕೆ ಒಂದು ಹೆಸರಾಂತವಾದ ಬೆಟ್ಟ ರಾಮದೇವ್ರ ಬೆಟ್ಟ ನಮ್ಮ ರಾಮನಗರದಲ್ಲಿದೆ. ಇನ್ನೊಂದು ಮುಖ್ಯವಾಗಿ ಹೊರಡೆಲೆ ಹೆಸರು ಮಾಡಿರುವಂಥ ಶೋಲೆ ಫಿಲಮ್ನ ಇಲ್ಲೇ ಶೂಟಿಂಗ್ ಮಾಡಿದ್ರು, ವರ್ಷಾರ್ಗಟ್ಟಲೆ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಮತ್ತು ಧರ್ಮೇಂದ್ರ ನಟನೆ ಮಾಡಿರುವಂಥ ಶೋಲೆ ಫಿಲಮ್ನ ಇಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಈ ಜಾಗದಲ್ಲಿ ಬೇರೆ ಊರಿಂದ ಬಂದು 40 ವರ್ಷ ಇಲ್ಲಿ ಸಂಸಾರ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸುಖ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಅವರು ಯಾರು ಅಂತ ತಿಳ್ಕೊಳ್ಳೋಣ, ಅವ್ರ ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ಯಶು ಆಯೋದು ಒದೆಯೋದು ಏನಿಲ್ಲ, ಏನು ಮಾಡಲ್ಲ. ಹತ್ತು ಹಸು ಇದೆಯಾಗ? ಹಾ, ಹತ್ತು ಹಸುಗಳು, ನಾಲ್ಕು ಕರುಗಳಿದೆ. ಕರು ಜಾಸ್ತಿ ಇದೆಯಲ್ಲ? ಹ್ಞೂ, ಅದೇ ಹಾಲು ಕುಡಿ ಹೋಗು ಎಲ್ಲ ಜಾಸ್ತಿ ಇವೆ. ಟೋಟಲ್ ಸೇರಿಸಿ ಹೇಳಿ. ಟೋಟಲ್ ಎಲ್ಲ ಸೇರಿಸಿ 16-17 ಅವೆ. ಯಜಮಾನ್ರೆ, ಒಂದ್ ದಿನಕ್ಕೆ ಎಷ್ಟ್ ತಗೋತೀರಾ ಚಾರ್ಜ್ ಉಳ್ಳಕ್ಕೆ? 1000 ತಗೋತೀವಣ್ಣ. 1000 ತಗೋತೀರಾ? 1000 ತಗೋತೀವಿ. ಒಂದ್ ದಿನ ಪೂರ್ತಿನಾ ಮಧ್ಯಾಹ್ನ ತನಕ? ಮಧ್ಯಾಹ್ನ ತನಕ. ಬಿಸಿಲಾದ್ಮೇಲೆ ಹಸುಗಳಿಗೂ ತೊಂದರೆ ಆಗ್ತದೆ ಅಂತ ಬೇಕಲ್ಲ, ಹೊರಗಡೆ ಮೇಯಕ್ ಬಿಡ್ಬೇಕು. ಟ್ರಾಕ್ಟರ್ ಅಲ್ಲಿ ಉಳೋದಕ್ಕೂ ಈಗ ನೇಗಿಲಲ್ಲಿ ಉಳೋದಕ್ಕೂ ಏನ್ ಉಪಯೋಗ ಭೂಮಿಗೆ? ಗಂಟಾಂಗೆ ನಿಂತೋಯ್ತದೆ ಟ್ರಾಕ್ಟರ್ ಅಲ್ಲಿ. ಇದ್ರಲ್ಲಿ ಒಂಚೂರು ಗಂಟಲಿಲ್ಲ, ಚೆನ್ನಾಗಿ ಭೂಮಿನೂ ದಬಾಗ್ತದೆ. ಎರ್ಬುಳ ಇರೋವೆಲ್ಲ ಹೊರಗಡೆ ಹೋಯ್ತೋ ತಿರ್ಗಾ, ಮೇಲ್ಗಡೆ ಬಂದು ಚೆನ್ನಾಗಿ ಇಳುವರಿ ಆಯ್ತದೆ. ಇದ್ರಲ್ಲಿ ಟ್ರಾಕ್ಟರ್ ಉತ್ತರ ಎರ್ಬುಳ ಅವೆಲ್ಲ ಸೋತೋಯ್ತವೆ. ಕಬ್ಬನ ಅಲ್ವಾ ಅದು, ಎಲ್ಲ ಎಳ್ಕೊಂಡ್ ಬಂದ್ಬಿಡ್ತದೆ. ಏನಾಗಲ್ಲ, ಮುಂದೆ ದಬಾಕ್ತಿವಲ್ಲ ಅಲ್ಲೇ ಇರ್ತದೆ ಇಳ. ತುಂಬಾ ಒಳ್ಳೆ ಮಾಹಿತಿ ತಿಳಿಸಿದೀರಾ. ನಮಸ್ಕಾರ. ನಮಸ್ಕಾರ ಬಸವರಾಜ್ ಅಣ್ಣವ್ರಿಗೆ. ಇಲ್ಲಿ 40 ವರ್ಷ ಆಗಿದೆ ಅಂತ ಬಂದಿ ನೀವು. 40 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ, ಸಂಸಾರ ಮಾಡ್ತೀರಾ. ಬೆಟ್ಟ ಕಾಡಿದೆ, ಕರಡಿ ಇರೋ ಜಾಗ ಮತ್ತೆ ಕಾಡಂದಿ ಇರುವಂತ ಜಾಗ, ಇಂಥ ಜಾಗದಲ್ಲಿ ಬಂದು ಜೀವನ ಮಾಡ್ತಾ ಇದ್ದೀರಾ. ಆಗಿನ ಜೀವನ ಹೇಗಿತ್ತು, ನಿಮ್ಮ ವಿವರವಾಗಿ ಸ್ವಲ್ಪ ತಿಳಿಸ್ಕೊಡಿ. ಅಣ್ಣ, ಅವಾಗ ಏನು ಇದಿರಲಿಲ್ಲ ಜಾಸ್ತಿ, ಈ ದಣಿನ ವ್ಯವಹಾರ ಇದು ಎಲ್ಲ. ಈಗ ಒಂದು 10 ವರ್ಷದಿಂದ ಈಚೆಗೆ ದಣಿನ ವ್ಯವಹಾರ ಚೆನ್ನಾಗಿ ನಡೀತದೆ. ಇದು ಅವಾಗೇನು ಬಿಡಿ, ದಡ್ಡಗಾಲ ಅವಾಗ.
ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ. ದಡ್ಗಾಲ ಅಲ್ಲ, ನೀವು 40 ವರ್ಷ ಇಲ್ಲಿ ಬಂದಾಗ ಯಾವ್ದು ಮನೆಗಳು ಇರಲಿಲ್ಲ, ಅವಾಗ ಭಯ ಆಗ್ತಾ ಇರೋದು ಕರಡಿ ಭಯ, ಅದ್ಯಾವ್ದು ಕರಡಿ ನಾಯಿ ಎಲ್ಲ ನೋಡಿಲ್ಲೇ ಬರ್ತದೆ ನೋಡಿಲ್ಲೇ. ಒಂದಿನ ಈಗ 2 ತಿಂಗಳಲ್ಲಿ ಇಲ್ಲೇ ನುಗ್ಬಿಡ್ತು, ಅವಾಗ ಇಲ್ಲೇ ದನ ಇಲ್ಲೇ ಕಟ್ಟಾಕೈತೆ. ಆಮೇಲೆ ನಾಯಿ ಊರ್ ನಾಯಿ ಎಲ್ಲ ಗಲಾಟಿ ಮಾಡಿದ್ಮೇಲೆ ಇಲ್ಲ ಸೇ ಹಿಂಗ್ ಇಳ್ದು ಹೊಂಟಾಯ್ತು. ನೋಡ್ತಾ ಇದೀನಿ 10 ಹಸು ಇದೆ, ನಾಟಿ ಹಸು, ಒಂದ್ 10 ಕರುಗಳು ಇದೆ. ನಂಗೆ ತುಂಬಾ ಸಂತೋಷ ಆಯ್ತು. ಈಗಿನ ಕಾಲದಲ್ಲಿ ದೇಶಿ ಹಸುಗಳನ್ನ ಸಾಕಾಣಿಕೆ ಮಾಡೋದು ತುಂಬಾ ಕಮ್ಮಿ ಇದ್ದಾರೆ. ಮತ್ತೆ ನೀವು ನಾನು ನೋಡಿರೋ ಪ್ರಕಾರ ಗಂಡ್ಲ ಯಾರೋ ಇಸ್ಕೊಂಡು ಹೋಗಿದ್ದಾರೆ, ಹಾಲುಗಳು ಇಸ್ಕೊಂಡು ಹೋಗ್ತಾರೆ ಮಕ್ಕಳುಗಳಿಗೆ. ನಾಟಿ ಹಸಿ ಹಾಲು ತುಂಬಾ ಅಮೂಲ್ಯ ಈಗಿನ ಪರಿಸ್ಥಿತಿಲಿ. ಹಾಗಾಗಿ ನಿಮ್ ಬಗ್ಗೆ ಇನ್ನ ಮಾತಾಡೋದಿದೆ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಬನ್ನಿ. ಜೀವನ ಮಾಡಿದ್ರೆ ಅನ್ನೋದು ನನಗೆ ತುಂಬ ಕುತೂಹಲ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಪೂರ್ತಿಯ ವಿಳಾಸ ಮತ್ತು ನಿನ್ನ ಇಲ್ಲಿನ ಅನುಭವನ ಶೇರ್ ಮಾಡ್ಕೊಳ್ಳಿ. ನಮ್ಮದು ರಾಮನಗರ ತಾಲೂಕು ಕುಮುದ್ನಳ್ಳಿ ಅಂತ. ಅವಾಗ ನಮ್ಮ ತಂದೆ 40 ವರ್ಷದಲ್ಲಿ ಇಲ್ಲಿಗೆ ಬಂದಿದ್ದರು. ಅಲ್ಲಿ ಒಂದು ಒಂಟಿ ಮನೆ ಕಟ್ಕೊಂಡು ಅಲ್ಲೇ ಇದು ಮಾಡಿಕೊಂಡು ನಾವು ನಮಗಿನ್ನ ಚಿಕ್ಕ ಹುಡುಗರು, ಬುದ್ಧಿ ಗೊತ್ತಿಲ್ಲ, ಅವಾಗಲೇ ಬಂದ್ಬಿಟ್ಟವರು. ನಾವು ಇಬ್ಬರು ಅಣ್ಣ ತಮ್ಮದಿರು, ಬಸವರಾಜು ಶಿವಸ್ವಾಮಿ ಅಂತ, ನಮ್ಮ ಅಕ್ಕ ಒಬ್ಬರು ಅವರು ಗೌರಮ್ಮ ಅಂತ ಅವರು. ಆಮೇಲೆ ನಾವು ಅಲ್ಲೊಂದು 20 ವರ್ಷ ಆಯಿತು. ಇಲ್ಲಿಗೆ ಬಂದಮೇಲೆ ಒಂದು 16 ಮನೆ ಇದ್ದು. ಆಮೇಲೆ ನಾವು ಒಂದು ಇಲ್ಲಿಗೆ ಬಂದು ಇಲ್ಲಿ ಸೇರಿಕೊಂಡು ಅವಾಗಿಂದನೂ ನಾಟಿ ಹಸುಗಳು ಎಲ್ಲ ನನ್ನ ಹತ್ರ, ನಮ್ಮ ತಂದೆನು ಮಡಗಿದ್ರು, ಅದು ಬಿಡಬಾರ್ದಲ್ಲ ಅಂತ ನಾನು ಮಾಡ್ತಾಯಿದ್ದೀನಿ ನಾಟಿ ಹಸುಗಳು. ಈಗ ಒಂಟಿ ಮನೆಯಲ್ಲಿ ನೀವು 20 ವರ್ಷ ಅಲ್ಲಿ ಸಂಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಾ. ಕರಡಿ ನಾಯಿ ಹಾವು ಆ ಥರ ಜಾಸ್ತಿ ಕಾಡುಗಳು ಜಾಸ್ತಿ ಇರ್ತವೆ, ಅದ್ರ ಭಯ ನಿಮ್ಗಿರ್ಲಿಲ್ವಾ? ಅವಕ್ಕೆ ನಾವೇನು ಹೆದರ್ತಾನೆ ಇರಲ್ಲ ಬಿಡಿ, ನಾವು ಅಷ್ಟು ಧೈರ್ಯವಾಗಿದ್ದೋ. ನಾವು ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಅದು ಬಾಡ್ಗದು ಹೋಯ್ತಾ ಇರೋದು ನಾವು ಕಣ್ಣ ನೋಡ್ತಾನೆ. ಅವಕ್ಕೂ ಭಯ ಇರ್ತದೆ, ತೊಂದರೆ ಮಾಡಿದ್ರೆ ಮಾತ್ರ ನಮ್ಮ ಮೇಲೆ ಮಾಡ್ತದೆ ಅಷ್ಟೇ. ಆಮೇಲೆ ನನಗೆ ಇನ್ನೊಂದು ಖುಷಿಯಾದ ವಿಚಾರ ಏನಂದ್ರೆ, ಇಲ್ಲಿ ತುಂಬಾ ಜನ ನಾನು ನೋಡ್ದಂಗೆ ಗಂಧ ಇಸ್ಕೋಗ್ತಾ ಇದ್ದಾರೆ, ಮತ್ತೆ ಮಕ್ಳಿಗಂತೆ ಹಾಲು ಇಸ್ಕೋಯ್ತಾರೆ ನಾಟಿ ಹಸಿನ ಹಾಲು, ಮತ್ತೆ ಎಷ್ಟೋ ಜನ ಸಗಣಿ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನೀವು ಹೇಳಿದ್ರಿ ನಾವು ಯಾವ್ದಾನ ಮನೆ ಗೃಹ ಪ್ರವೇಶ ಮಾಡಿದ್ರೆ ನಾಟಿ ಹಸುನ ಕರ್ಕೊಂಡು ಹೋಗ್ತಾರೆ ಪೂಜೆ ಮಾಡೋಕ್ಕೆ ಅಂತ, ಅದು ನಮ್ಮ ಜನ ಎಲ್ಲ ಅರ್ಥ ಮಾಡ್ಕೋಬೇಕು. ಸಾವಿರ ಸೀಮೆಸ ಮಡಗಿದ್ರು ಯಾರು ಅದಕ್ಕೆ ಬೆಲೆ ಇಲ್ಲ. ಒಂದು ನಾಟಿ ಹಸಿ ಮಡಗಿದ್ರೆ ಅವ್ರಿಗೆ ಮನ್ಸಿಗೆ ಎಷ್ಟು ತೃಪ್ತಿ ಇರುತ್ತೆ, ಅವ್ರಿಗೆ ಎಷ್ಟು ಬೆಲೆ ಇರುತ್ತೆ. ಈ ಊರಲ್ಲಿ ಉಡಿಕೊಂಡ್ರೆ ಅಲ್ಲಿ ನಾಟಿ ಹಸಿ ಸಿಗೋಲ್ಲ ಪರಿಸ್ಥಿತಿ ಆಗ್ಬಿಟ್ಟದೆ. ಆಮೇಲೆ ಇವ್ರ ಬಗ್ಗೆ ಹೇಳೋಕೆ ಇನ್ನೂ ಜಾಸ್ತಿ ಇದೆ. 1 ಕುಂಟೆ 2 ಕುಂಟೆ 3 ಕುಂಟೆ ಇರುವಂಥ ರೈತರುಗಳು ಉಳಬೇಕು ಅಂದರೆ ಟ್ರ್ಯಾಕ್ಟ್ರು ಯಾರು ಕರ್ಕೊಬರೋಕ್ಕಾಗಲ್ಲ. ಹಾಗಾಗಿ 1 ಕುಂಟೆ 2 ಕುಂಟೆ 3 ಕುಂಟೆ ಅಂಥ ಜಾಗ ಆಗಲಿ, 1/2 ಎಕರೆ ಇದ್ದರೂ ಇವ್ರು ಉತ್ತು ಕೊಡ್ತಾರೆ. ಮಧ್ಯಾಹ್ನ ಗಂಟೆ ಉತ್ತಿ ಮತ್ತು ಮಧ್ಯಾಹ್ನ ಮೇಲೆ ಹಸುಗಳಿಗೆ ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ 1/2 ಉತ್ತಿ ಬರ್ತಾರೆ. ಹಸು ಸಾಕ್ತಾ ಇದ್ದೀರಾ, ನಾಟಿ ಹಸು ದೇಸಿ ಹಸುನ, ಅದು ಹೇಳ್ಕೋಬಾರ್ದು ಅಷ್ಟು ಖುಷಿ ಇದೆ. ನಾಟಿ ಹಸು ದೇಸಿ ಹಸು ಸಾಕಿದ್ರು ಸಂತೋಷ. ಮತ್ತು ಈ ಹಸುಗಳನ್ನ ನೀವೇ ಪರ್ಮಿಟ ಸಾಕ್ತೀರಾ, ಇಲ್ಲ ಜಾತ್ರೆಗೆ ನಾವು ಹೊಡಿತೀರಾ, ಇಲ್ಲ ಮಾರಾಟ ಮಾಡ್ತೀರಾ, ಏನು ಮಾಡ್ತೀರಾ? ನಾನು ಮಾರಾಟಕ್ಕೆ ಹೋಯ್ತೀನಣ್ಣ, ನಮ್ಮ ಗೀಟಕ್ಕೆ ಬಂದರೆ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲಿ ಮನೆ ಹತ್ರನೇ ಬತ್ತಾ ಇರ್ತಾರೆ, ಮನೆ ಹತ್ರನೂ ಸೇಲ್ ಮಾಡ್ತೀನಿ. ನಾನು ಹೊರಗಡೆಯಿಂದ ದನ ತತ್ತೀನಿ, ತಂದು ಸೇಲ್ ಮಾಡ್ತೀವಿ, ಆದರೆ ಮಡಗ್ತೀವಿ, ಆಗಲಿಲ್ಲ ಅಂದರೆ ಜಾತ್ರೆಗೆ ಹೋಗ್ತೀವಿ. ಬಂದು ಇದು ಮಾಡ್ತೀನಿ, ಗಂಧ ಎಲ್ಲ ಬಂದು ಇಸ್ಕೊಂಡು ಹೋಗ್ತಾರೆ, ಅಮೌಂಟ್ ಕೊಡೋಕ್ಕೆ ಬರ್ತಾರೆ, ಇಲ್ಲ ನಾವೇನು ಅಮೌಂಟ್ ತೊಗೊಳ್ಳಲ್ಲ ಅಂದ ಹುಲ್ಲಿಗೆ ಅಂತ ಕೆಲವರು ಕಾಸು ಕೊಡ್ತಾರೆ. ಯಾರಿಗಾದರೂ ನಾಟಿ ಹಸು ಹಾಲಾಗಲಿ, ನಾಟಿ ಗಂಧ ಆಗಲಿ, ನಾಟಿ ಗೃಹ ಪ್ರವೇಶ ಹಸುಗಾಗಲಿ ಸಹಾಯ ಬೇಕಾದರೆ, ಅವ್ರಿಗೆ ಅವಶ್ಯಕತೆ ಇದ್ದರೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ? ಹಾಂ ಕೊಡಿ, ನಂಬರ್ ಕೊಡಿ. 9611306127. ಇಂಥ ವಿಚಾರದಲ್ಲಿ ಏನಾದರೂ ನಿಮಗೆ ಅವಶ್ಯಕತೆ ಇವ್ರು ಬಿದ್ದಾಗ ಇವ್ರಿಗೆ ಫೋನ್ ಮಾಡ್ಬೋದು. ನೀವು ಕೈ ತಿಂಡಿ ಅಂತ ಏನೇನೋ ಕೊಡ್ತೀರಾ, ಏನು ಊಟ ಹಾಕ್ತೀರಾ, ಎಷ್ಟು ಗಂಟೆಗೆ ಹಸು ಹೊಡ್ಕೋಗಿರ್ತೀರಾ, ಎಷ್ಟು ಗಂಟೆಗೆ ಹಸು ಹೊಡ್ಕೋಬತ್ತೀರಾ? ನಾವು ಬೆಳಗ್ಗೆ 11 ಗಂಟೆಗೆ ಬಿಡ್ತೀವಿ, 11 ಗಂಟೆಗೆ ಬಿಟ್ಟು 4 ಗಂಟೆಗೆ ಇಟ್ಕೊಬತ್ತೀವಿ. 4 ಗಂಟೆಗೆ ಇಟ್ಕೊಬಂದು ರಾಗಿ ಅಂಬಲಿ ಮಾಡಿ ಹಾಕ್ತೀವಿ. ಆಮೇಲೆ ಬರೀ ಒಣಲ್ಲ, ನಮ್ಮ ಹತ್ರ ಹಸ್ರೇನಿಲ್ಲ, ಮಳೆಗಾಲದಲ್ಲಿ ಹಸ್ರು ಮಾತ್ರ ಸಿಗ್ತದೆ ನಮ್ಗೆ ಅಷ್ಟೇ. ಯಜಮಾನ್ ಇದೇನು ಕಾಯಿಸ್ತಾ ಇರೋದು ನೀವು? ದನಿಗೆ ಗಂಜಿ ತಂಪಾಗ ಏನ್ಬಿಟ್ಟು ರಾಗಿನ ಮುನಿ ಹಾಕ್ಬಿಟ್ಟು ರಾಗಿ ಗಂಜಿ ಹಸುಗಳಿಗೆ ರಾಗಿ ಗಂಜಿ ಕೊಟ್ರೆ ತುಂಬಾ ಆರೋಗ್ಯ ಒಳ್ಳೇದಲ್ಲ, ಸ್ವೀಟ್ ಆಗಿರ್ತದಲ್ವಾ, ತಂಪಾಯ್ತದೆ. ಡೈಲಿ ಕೊಡ್ತೀರಾ? ಡೈಲಿ ಈ ಬೇಸಿಗೆ ಟೈಮಲ್ಲಿ ಕಳೆದಾದ್ಮೇಲೆ ಎಲ್ಲ ಇದು ಮಾಡ್ತೀವಿ. ಹಸು ಕರ್ಕೊಂಡು ಹೋಗಿ ನೀವು ಗೃಹ ಪ್ರವೇಶ ಪೂಜೆ ಮುಗಿಸ್ಕೊಬಂದ್ರೆ ಅಮೌಂಟ್ ಏನಾದ್ರು ಚಾರ್ಜ್ ಮಾಡ್ತೀರಾ? ಚಾರ್ಜ್ ಏನಿಲ್ಲ ಅಣ್ಣ, ಈಗ ಬೇಕಾದವರು ಕರ್ಕೊಂಡೋಗಿರ್ತಾರೆ, ಪಕ್ಕದವರು ಹೇಳಿರ್ತಾರೆ,
ಅವರು 100 ಒಂದು ಕೊಟ್ಟರು ಕೊಟ್ಟರು, 200 ಒಂದು ಕೊಟ್ಟರು ಕೊಡ್ತಾರೆ, ಕೆಲವರು 500 ಕೊಡ್ತಾರೆ. ನಾವೇನು ಇಷ್ಟೇ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ, ಯಾಕೆಂದರೆ 100 ಸೀಮೆ ಸಹ ಕಟ್ಟಿದ್ರು ಪೂಜೆಗೆ ಯಾರೂ ಕರೆಯಲ್ಲ. ನಾಟಿ ಹಸು ಅಷ್ಟು ಅಮೂಲ್ಯ. 5 ಊರಲ್ಲಿ ಹುಡಿಕೊಂಡ್ರು ಒಂದು ಹಸು ಸಿಗದೇ ಇರೋಂಥ ಪರಿಸ್ಥಿತಿಲಿ ನೀವು 10 ಹಸುಗಳು 10 ಕರುಗಳು ಕಟ್ಕೊಂಡು ಪಾಲನೆ ಮಾಡ್ತಾ ಇದ್ದೀರಾ. ಮತ್ತು ನೀವು ಆ ದುಡ್ಡು ಇಸ್ಕೊಳ್ಳೋದು ತಪ್ಪಿಲ್ಲ, ಏಕೆಂದರೆ ನೀವು ಅರ್ಧ ದಿನ ಹೊಲ ಉತ್ಬಿಟ್ಟು ಬಂದರೆ ನಿಮ್ಗೆ ದುಡ್ಡು ಬರುತ್ತೆ. ನೀವು ಒಂದು ಗೃಹ ಪ್ರವೇಶಕ್ಕೆ ಹಸು ತೊಗೊಂಡೋಗಿ ಪೂಜೆ ಮಾಡ್ಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡು ಇಸ್ಕೊಳ್ಳೋದು ತಪ್ಪೇನಿಲ್ಲ. ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ. ನಾನು ನೋಡ್ತಾ ಇದ್ದೀನಿ ಗಂಧ ಇಸ್ಕೊಯ್ತಾರೆ, ಅಲ್ಪ ಸ್ವಲ್ಪ ಅವರೇ ಬಲಾಂತ ಮಾಡಿಕೊಡ್ತಾರೆ ಕಾಸು ಅಂತ ಹೇಳಿದ್ದೀರಾ, ಅದು ಸಂತೋಷದ ವಿಚಾರ. ಮತ್ತು ನೀವು ಯಾವುದು ದುಡ್ಡು ಎಕ್ಸ್ಪೆಕ್ಟ್ ಮಾಡಿದೆ, ಒಳ್ಳೆ ಪ್ರಾಮಾಣಿಕತೆಯಲ್ಲಿ ರೈತರು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಿದ್ದೀರಾ. ಹಾಗಾಗಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ, ನಮ್ಮ ಹೋಟ್ಲು ಪರವಾಗಿ ಕಿರು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬನ್ನಿ. ಒಳ್ಳೆ